ನಮಸ್ಕಾರ, ಮುಖ್ಯಾಂಶಗಳು. 2022 ವೇಳೆಗೆ ಎಲ್ಲರಿಗೂ ವಸತಿ ಕಲ್ಪಿಸುವ ಗುರಿ, ಮನೆಗಳ ನಿರ್ಮಾಣ ಕಾರ್ಯಕ್ಕೆ ಕೇಂದ್ರದ ವಿಶೇಷ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ವಿಂಗ್ ಕಮಾಂಡರ್ ತವರಿಗೆ ವಾಪಸ್, ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ನಿಂದ ಸತತ ಕದನ ವಿರಾಮ ಉಲ್ಲಂಘನೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಕೃಷಿ ಉತ್ಪನ್ನಗಳಿಗೆ ಉಚಿತ ಶೈತ್ಯಾಗಾರ ಸೌಲಭ್ಯ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ, ಹೈದರಾಬಾದ್ನಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕಳೆದ 4.5 ವರ್ಷಗಳಲ್ಲಿ 1,30,00,000 ಮನೆಗಳನ್ನು ನಿರ್ಮಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಕಟ್ಟಡ ನಿರ್ಮಾಣ ತಂತ್ರಜ್ಞಾನ ಭಾರತ 2019 ಸಮಾವೇಶ ಉದ್ಘಾಟಿಸಿದ ಅವರು, ಹಿಂದಿನ ಸರ್ಕಾರದ ಅವಧಿಯಲ್ಲಿ 25,00,000 ಮನೆ ನಿರ್ಮಿಸಲಾಗಿತ್ತು. ಈಗಿನ ಸರ್ಕಾರ 2022 ವೇಳೆಗೆ ಎಲ್ಲರಿಗೂ ವಸತಿ ಒದಗಿಸಬೇಕೆಂಬ ಗುರಿಯೊಂದಿಗೆ ಮನೆಗಳ ನಿರ್ಮಾಣ ಕಾರ್ಯಕ್ಕೆ ವಿಶೇಷ ಒತ್ತು ನೀಡಿದೆ. ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಮನೆಗಳಿಗೆ ನೀರು, ವಿದ್ಯುತ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದರು. ನಗರೀಕರಣ ವೇಗದಿಂದ ಬೆಳೆಯುತ್ತಿರುವ ನಿಟ್ಟನಲ್ಲಿ ನಗರಗಳ ಅಭಿವೃದ್ಧಿಗೆ 7 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸ್ವಚ್ಛ ಭಾರತ್, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಸ್ಮಾರ್ಟ್ ಸಿಟಿ, ಅಮೃತ್ ಸೇರಿದಂತೆ ಯೋಜನೆಗಳಿಂದ ನಗರಗಳು ಭಾರೀ ಪರಿವರ್ತನೆ ಕಾಣುತ್ತಿವೆ. ನಗರಗಳಲ್ಲಿ ವಸತಿ ಸಮಸ್ಯೆ ಇಲ್ಲದಂತೆ ಪ್ರತಿ ಕುಟುಂಬವೂ ಮನೆ ಹೊಂದಿರಬೇಕೆಂಬುದು ಸರ್ಕಾರದ ಉದ್ದೇಶವಾಗಿದೆ. ರಿಯಲ್ ಎಸ್ಟೇಟ್ ಕಾನೂನು ಜಾರಿ, ಆದಾಯ ತೆರಿಗೆ ಮಿತಿ 5,00,000 ರೂಪಾಯಿಗೆ ಏರಿಕೆ ಮುಂತಾದ ಕ್ರಮಗಳಿಂದ ಜನರು ಸ್ವಂತ ಮನೆ ಹೊಂದಲು ನೆರವಾಗಲಿದೆ. ಕಟ್ಟಡ ನಿರ್ಮಾಣದಲ್ಲಿ ತಂತ್ರಜ್ಞಾನ ಬಳಕೆಯ ಅವಶ್ಯಕತೆ ಇದೆ ಎಂದು ಹೇಳಿದರು. ಮಹತ್ವಪೂರ್ಣ ಕಾರ್ಯಕ್ರಮ ಲಾಗೂ ಕೇ ಶಹರೋಕೆ ಟ್ರಾನ್ಸ್ಪೋರ್ಟ್ ಮೇ ಬದಲಾವ್ ಔರ್ ಸ್ಮಾರ್ಟ್ ಸಿಟಿ ಜೈಸಿ ಯೋಜನಾ ಭೀ ಚಲ್ ರಹೀ ಹೈ. ಇಸೀ ಕೋ ಧ್ಯಾನ್ ಮೇ ರಖತೆ ಹುಯೆ ಆಜ್ ಹಮಾರೆ ಸಾಮ್ನೆ ಅಲಗ್ ಅಲಗ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಕೆ ಹಿಸಾಬ್ ಸೆ ಘರ್ ಬನಾನೆ ಕಿ ಚುನೌತಿ ಹೈ. ಸಾಥಿಯೋ ಇನ್ ಚುನೌತಿಯೋ ಕೋ ಧ್ಯಾನ್ ಮೇ ರಖತೆ ಹುಯೆ ಹಮಾರಿ ಸರ್ಕಾರ ನೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಕೆ ಲಿಯೆ ಏಕ್ ಹೋಲಿಸ್ಟಿಕ್ ಅಪ್ರೋಚ್ ಕೆ ಸಾಥ್ ಕಾಮ್ ಕಿಯಾ. ಘರ್ ಬನಾನೆ ವಾಲೋ ಔರ್ ಘರ್ ಖರೀದನೆ ವಾಲೋ ದೋನೋ ಕೋ ಹೀ ಕಿಸ್ ತರಹ ಕಿ ದಿಕ್ಕತೆ ಆ ರಹೀ ಥಿ ಉನ್ನೇ ಧ್ಯಾನ್ ಮೇ ರಖತೆ ಹುಯೆ ಹಮ್ನೆ ಫೈಸಲೆ ಲಿಯೆ. ಹಮ್ನೆ ಸಬ್ಸೆ ಜ್ಯಾದಾ ಜೋರ್ ಅಫೋರ್ಡೇಬಲ್ ಹೌಸಿಂಗ್ ಪರ್ ದಿಯಾ. ದೂಸರಾ ಹಮ್ನೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಸೆ ಜುಡೆ ಕಾನೂನೋ ಕೋ ಠೀಕ್ ಕಿಯಾ. ತೀಸರಾ ಹಮ್ನೆ ಸ್ಕಿಲ್ ಡೆವಲಪ್ಮೆಂಟ್ ಪರ್ ಕಾಮ್ ಕಿಯಾ. ಔರ್ ಚೌಥಾ ಇನ್ ಸಬ್ಕೆ ಸಾಥ್ ಸಾಥ್ ಹಮ್ನೆ ಹೌಸಿಂಗ್ ಸೆಕ್ಟರ್ ಮೇ ಟೆಕ್ನಾಲಜಿ ಕೋ ಭೀ ಇಂಪ್ರೂವ್ ಕರ್ನೆ ಪರ್ ಧ್ಯಾನ್ ದಿಯಾ. ಹಮಾರಾ ಜೊ ಸ್ಮಾರ್ಟ್ ಸಿಟಿ ಕಾ ಕನ್ಸೆಪ್ಟ್ ಹೈ ಸ್ಮಾರ್ಟ್ ಸಿಟಿ ಕೆ ದ್ವಾರಾ ಟೆಕ್ನಾಲಜಿ ಕೆ ದ್ವಾರಾ ಸೆಂಟ್ರಲ್ ಕಮಾಂಡ್ ಸಿಸ್ಟಮ್ ಕೈಸೆ ಕಾಮ್ ಕರ್ ಸಕ್ತಿ ಹೈ ಪೂರೆ ಕುಂಭ ಕೆ ಮೇಲೆ ಮೇ ಹಮಾರೆ ನೌಜವಾನ ನೆ ಉಸ್ಕೋ ಕರ್ಕೆ ದಿಖಾಯಾ. ಯಾನಿ ಹಮಾರಾ ದೇಶ ಹಮ ಅಗರ್ ಉಸ್ಕಿ ತರಫ ನಜರ್ ಕರೆ ದೇಖೆ ಕಿ ಕಿಸ್ ಪ್ರಕಾರ ಕಿ ವ್ಯವಸ್ಥಾ ಹಮಾರೆ ಲೋಗ್ ವಿಕಸಿತ ಕರ್ ಸಕ್ತೆ ಹೈ ಅಗರ್ ಮೇಕ್ಸಿಪ್ ಅರೇಂಜ್ಮೆಂಟ್ ಇತನಿ ಉತ್ತಮ ಹೋ ಸಕ್ತಿ ಹೈ ತೋ ಪರ್ಮನೆಂಟ್ ವ್ಯವಸ್ಥಾ ಹೈ ತೋ ಶಾಯದ್ ದುನಿಯಾ ಕೆ ರೂಪ ಮೇ ಏಕ್ ಮಾಡೆಲ್ ಬನ್ ಸಕ್ತಿ ಹೈ. ಔರ್ ಮುಜೆ ವಿಶ್ವಾಸ ಹೈ ಕಿ ಯೇ ದೋ ದಿನ ಕಾ ಹಮ್ ಲೋಗೋ ಕಾ ಮಂಥನ್ ಉನ್ ಚೀಜೋ ಕೋ ಲೇಕರ್ ಕೆ ಆಯೇಗಾ ಜೋ ಆಪ್ಕಿ ಕಂಪನಿ ಕಿ ಸ್ಥಿತಿ ತೋ ಸುಧಾರೆ ಮುಜೆ ಖುಷಿ ಹೋಗಿ ಲೇಕಿನ್ ಇಸ್ ಸೆಕ್ಟರ್ ಕಿ ಸ್ಥಿತಿ ಕೋ ಭೀ ಸುಧಾರೆ ಉಸ್ಮೇ ನಯಿ ತಾಕತ್ ಲಾಯೆ ನಯಿ ಗತಿ ಲಾಯೆ ನಯಾಪನ್ ಲಾಯೆ ಯೇ ಬಹುತ್ ಅವಶ್ಯಕ ಹೈ. ಔರ್ ಅಬ್ ಮಾನ್ ಕೆ ಚಲಿಯೆ ಹಿಂದೂಸ್ತಾನ್ ಜೋ ಭೀ ಕರೆಗಾ ದುನಿಯಾ ಉಸ್ಕೋ ಗೌರ್ ಸೆ ದೇಖ್ತಿ ಹೈ. ಆಯೆ ಉಸ್ ಹಾತ್ ಮೇ ವಿಶ್ವಾಸ್ ಕೋ ಲೇಕರ್ ಕೆ ಚಲೆ ಏಕ್ ಪರಾಕ್ರಮಿ ರಾಷ್ಟ್ರ ಕೆ ರೂಪ ಮೇ ಆಗೇ ಬಢ್ನಾ ಹೈ ಔರ್ ಸಪ್ನೋ ಕೋ ಪೂರಾ ಕರ್ನೆ ಕೆ ಲಿಯೆ ಸಮಯಬದ್ಧ ಸಮಯ ಸೀಮಾ ಮೇ ಏಕ್ ಕೆ ಬಾದ್ ಏಕ್ ಕದಮ ಉಠಾನಾ ಹೈ. ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಕೇಂದ್ರ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವ ಹರ್ದೀಪ್ ಸಿಂಗ್ ಪುರಿ, ಕಟ್ಟಡ ನಿರ್ಮಾಣದಲ್ಲಿ ತಂತ್ರಜ್ಞಾನ ಬಳಕೆಯಿಂದ ಗುಣಮಟ್ಟ ಹೆಚ್ಚುತ್ತಿದೆ, ಕಟ್ಟಡ ನಿರ್ಮಾಣದಿಂದ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿದೆ ಎಂದರು. 2 ದಿನಗಳ ಸಮ್ಮೇಳನದಲ್ಲಿ ತಂತ್ರಜ್ಞರು, ಸಂಶೋಧಕರು, ನವೋದ್ಯಮಿಗಳು ಪಾಲ್ಗೊಂಡಿದ್ದಾರೆ.
of our existence as an independent country, we did not have a regulator in the construction sector, which is so important both for employment and economic activity. Not only RERA. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಪಂಜಾಬಿನ ಅಮೃತಸರ ಬಳಿಯ ಅಟಾರಿ ವಾಘಾ ಅಂತಾರಾಷ್ಟೀಯ ಗಡಿ ಬಳಿ ಪಾಕಿಸ್ತಾನ ಕಳೆದ ರಾತ್ರಿ 9:21 ಭಾರತಕ್ಕೆ ಹಸ್ತಾಂತರಿಸಿದೆ. ಭಾರತೀಯ ವಾಯುಪಡೆಯ ಅಧಿಕಾರಿಗಳು ಅಭಿನಂದನ್ ಅವರನ್ನು ಬರಮಾಡಿಕೊಂಡರು. ಜಿನೀವಾ ಒಪ್ಪಂದ ಹಾಗೂ ರಾಜತಾಂತ್ರಿಕ ಸಂಧಾನದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ತನ್ನ ವಶದಲ್ಲಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿತು. ಭಾರತೀಯ ಸೇನೆಯ ವಿವಿಧ ದರ್ಜೆಯ ಅಧಿಕಾರಿಗಳು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಾರತೀಯರು ಅವರಿಗೆ ಅಭೂತಪೂರ್ವ ಸ್ವಾಗತ ನೀಡಿದರು. ದೆಹಲಿ ಸೇರಿದಂತೆ ದೇಶಾದ್ಯಂತ ಅಭಿನಂದನ್ ಅವರ ಆಗಮನದಿಂದ ಸಂತಸಗೊಂಡಿರುವ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಫೆಬ್ರವರಿ 27ರಂದು ಪಾಕಿಸ್ತಾನದ ವಾಯುಪಡೆ ವಿಮಾನಗಳನ್ನು ಹಿಮ್ಮೆಟ್ಟಿಸುವ ಸಂದರ್ಭದಲ್ಲಿ ಅವರಿದ್ದ ಮಿಗ್ 21 ವಿಮಾನ ಸ್ಫೋಟಗೊಂಡಾಗ ಆತ್ಮರಕ್ಷಣೆಗಾಗಿ ಪ್ಯಾರಾಚೂಟ್ನಿಂದ ಜಿಗಿದು ಪಾಕಿಸ್ತಾನ ಗಡಿಯೊಳಗೆ ಇಳಿದಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿನ ಸೇನೆ ಅವರನ್ನು ಬಂಧಿಸಿತ್ತು. ಭಾರತ ಪಾಕಿಸ್ತಾನ ಸರ್ಕಾರಕ್ಕೆ ವಿಂಗ್ ಕಮಾಂಡರ್ ಅವರನ್ನು ಕ್ಷೇಮವಾಗಿ ಹಿಂತಿರುಗಿಸುವಂತೆ ತಾಕೀತು ಮಾಡಿತ್ತು. ಒತ್ತಡಕ್ಕೆ ಮಣಿದ ಪಾಕ್ ಅಭಿನಂದನ್ ಅವರನ್ನು ಸ್ವದೇಶಕ್ಕೆ ವಾಪಸ್ ಕಳಿಸುವುದಾಗಿ ಹೇಳಿಕೆ ನೀಡಿತ್ತು. ಸುರಕ್ಷಿತವಾಗಿ ತವರಿಗೆ ಮರಳಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಭಿನಂದನ್ ಅವರ ಘನತೆ, ಧೈರ್ಯ ಹಾಗೂ ಸಾಹಸ ಪ್ರತಿ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡಿದೆ. ಇಡೀ ದೇಶ ಅವರ ಕರ್ತವ್ಯ ಪ್ರಜ್ಞೆಯನ್ನು ಗೌರವಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದ ಮೂಲಕ ತವರಿಗೆ ಮರಳಿದ ಅಭಿನಂದನ್ ಅವರನ್ನು ಸ್ವಾಗತಿಸಿದ್ದಾರೆ. ಅವರ ಆದರ್ಶ ಶೌರ್ಯಕ್ಕೆ ಇಡೀ ದೇಶ ಹೆಮ್ಮೆ ಪಡುತ್ತದೆ. ದೇಶದ ರಕ್ಷಣಾ ಪಡೆ 130 ಕೋಟಿ ಭಾರತೀಯರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಅಭಿನಂದನ್ ಅವರಿಗೆ ದೇಶದ ಜನತೆ ಪರವಾಗಿ ಅಭಿನಂದನೆಗಳು. ಅವರು ದೇಶಕ್ಕೆ ಸುರಕ್ಷಿತವಾಗಿ ಮರಳಿರುವುದು ಖುಷಿ ತಂದಿದೆ. ಅವರ ಶೌರ್ಯ ಸಾಹಸ ಯುವಜನತೆಗೆ ಸ್ಫೂರ್ತಿಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ, ಪಾಕಿಸ್ತಾನದಿಂದ ಅಭಿನಂದನ್ ಸುರಕ್ಷಿತವಾಗಿ ವಾಪಸ್ಸಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ತಮ್ಮ ಟ್ವೀಟ್ನಲ್ಲಿ ಅಭಿನಂದನ್ ಅವರ ಶೌರ್ಯಕ್ಕೆ ನಮಿಸುತ್ತಾ ವೈರಿ ಪಡೆಯನ್ನು ಗಡಿಯಾಚೆಗಟ್ಟಿ ಸಾಹಸ ಮೆರೆದಿರುವ ವಿಂಗ್ ಕಮಾಂಡರ್ ಅವರನ್ನು ಶ್ಲಾಘಿಸಿದ್ದಾರೆ. ತವರಿಗೆ ಮರಳಿರುವುದು ಭಾರತೀಯರಲ್ಲಿ ಸಂತಸ ಮೂಡಿಸಿದೆ. ಅವರ ಧೈರ್ಯ ದೇಶ ಸೇವೆ ಮೆಚ್ಚುವಂತದ್ದು ಎಂದಿದ್ದಾರೆ. ಬಾತ್ ದೇಶ ಕಿ ಸರಹದ್ ಕಿ ಸುರಕ್ಷಾ ಕಿ ಥೀ ತೋ ಆಪ್ ದುಶ್ಮನ್ ಕೋ ಉಸ್ಕೆ ಘರ್ ತಕ್ ಖದೇಡಾಯೆ ಯೆ ದೇಶ ಆಪ್ಕಾ ಅಭಿನಂದನ್ ಕರ್ತಾ ಹೈ ಯೋರ್ ರಿಟರ್ನ್ ಇಸ್ ಆಲ್ಸೋ ಅ ಟೆಸ್ಟಿಮನಿ ಟು ಇಂಡಿಯಾಸ್ ಗ್ರೋಯಿಂಗ್ ಮೈಟ್ ಇಟ್ಸ್ ಸ್ಕಿಲ್ಫುಲ್ ಲೀಡರ್ಶಿಪ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಕ್ಲೌಡ್ ಅಂಡ್ ದ ಮೈಟಿ ಇಂಡಿಯನ್ ಆರ್ಮ್ ಫೋರ್ಸಸ್ ಆಫ್ ವಿಚ್ ವಿ ಆಲ್ ಆರ್ ಪ್ರೌಡ್ ಆಫ್ ಹ್ಯಾವ್ ಅ ವಂಡರ್ಫುಲ್ ಲೈಫ್ ಅಹೆಡ್ ಜೈ ಹಿಂದ್ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಕಳೆದ ರಾತ್ರಿ ಕೂಡ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಜಮ್ಮುವಿನ ಸೋಲಾತ್ರಿ ಗ್ರಾಮದ ಮೇಲೆ ಪಾಕ್ ಪಡೆಗಳು ನಡೆಸಿದ ಭಾರಿ ಪ್ರಮಾಣದ ಶೆಲ್ ದಾಳಿಯಲ್ಲಿ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಸೋಲಾತ್ರಿ ಭೇರಾ ಪ್ರದೇಶದ ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಪಾಕ್ ಪಡೆಗಳು ಈ ದಾಳಿ ನಡೆಸಿವೆ. ದಾಳಿ ಪರಿಣಾಮ ಈ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಅವಳಿ ಜಿಲ್ಲೆಗಳಾದ ರಜೌರಿ ಮತ್ತು ಪೂಂಚ್ ಒಳಗೊಂಡ ಗಡಿ ನಿಯಂತ್ರಣ ರೇಖೆಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ರಜೌರಿ ಮತ್ತು ಪೂಂಚ್ ಜಿಲ್ಲೆಯಲ್ಲಿ ಭಾರತೀಯ ಶಿಬಿರ ಮತ್ತು ನಾಗರಿಕರನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ಪಡೆಗಳು ಸತತ 8 ದಿನಗಳಿಂದ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಇದಕ್ಕೆ ಭಾರತದ ಭದ್ರತಾ ಪಡೆಗಳು ಸಹ ತಕ್ಕ ಪ್ರತ್ಯುತ್ತರ ನೀಡುತ್ತಿವೆ. ಕುಪ್ವಾರ ಜಿಲ್ಲೆಯಲ್ಲಿ ನಿನ್ನೆ ಗುಂಡಿನ ಚಕಮಕಿಯಲ್ಲಿ 2 ಭಯೋತ್ಪಾದಕರನ್ನು ಹತ್ಯೆಗೈಯಲಾಗಿದೆ. 2 ಪೊಲೀಸರು, ಸಿಆರ್ಪಿಎಫ್ನ ಓರ್ವ ಕಮಾಂಡರ್ ಅಧಿಕಾರಿ ಸೇರಿದಂತೆ ಒಟ್ಟು 5 ಹುತಾತ್ಮರಾಗಿದ್ದಾರೆ.
ಅರಬ್ನ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಅಡಲ್ ಅಲ್ ಜುಬೇರ್ ಪಾಕಿಸ್ತಾನಕ್ಕೆ ಕೈಗೊಳ್ಳಬೇಕಾಗಿದ್ದ ತಮ್ಮ ಪ್ರವಾಸವನ್ನು ಮುಂದೂಡಿದ್ದಾರೆ. ಪಾಕಿಸ್ತಾನಕ್ಕೆ ಈ ನಡೆಯಿಂದ ತೀವ್ರ ಮುಖಭಂಗವಾಗಿದ್ದು ಭಾರತಕ್ಕೆ ಅರಬ್ ರಾಷ್ಟಗಳ ಬೆಂಬಲ ದೊರೆತಂತಾಗಿದೆ. ಅಡಲ್ ಅಲ್ ಜುಬೇರ್ ಇಂದು ಇಸ್ಲಾಮಾಬಾದ್ಗೆ ತೆರಳಬೇಕಾಗಿತ್ತು. ಆದರೆ ಸೌದಿಯ ವಿದೇಶಾಂಗ ಸಚಿವರು ನಾಳೆ ಭಾರತಕ್ಕೆ ಮೊದಲು ಭೇಟಿ ನೀಡಲಿದ್ದು ನಂತರ ಪಾಕಿಸ್ತಾನಕ್ಕೆ ತೆರಳುವುದಾಗಿ ತಿಳಿದುಬಂದಿದೆ. ಇಸ್ಲಾಮಿಕ್ ಸಹಕಾರ ಸಂಘಟನೆಯ 44ನೇ ಸಭೆಯಲ್ಲಿ ಅತಿಥಿ ರಾಷ್ಟದ ಗೌರವ ಭಾರತಕ್ಕೆ ನೀಡಲಾಗಿತ್ತು. ಈ ನಡೆಯಿಂದ ಮುನಿಸಿಕೊಂಡ ಪಾಕಿಸ್ತಾನ ಸಭೆಗೆ ಗೈರಾಗಿತ್ತು. ಭಾರತದ ಭಯೋತ್ಪಾದನೆ ವಿರುದ್ದ ಹೋರಾಟ ಪುಲ್ವಾಮಾ ದಾಳಿಯ ಬಳಿಕ ತೀವ್ರಗೊಂಡಿದೆ. ನಿನ್ನೆ ಮುಕ್ತಾಯಗೊಂಡ ಇಸ್ಲಾಮಿಕ್ ಸಂಘಟನೆಯ ಸಭೆಯಲ್ಲಿ ಭಾರತ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿತ್ತು. ಎಲ್ಲ ಬಗೆಯ ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತಕ್ಕೆ ಬೆಂಬಲ ನೀಡುವ ತನ್ನ ಬದ್ದತೆಯನ್ನು ಫ್ರಾನ್ಸ್ ಪುನರುಚ್ಚರಿಸಿದೆ. ಭಾರತ ಪಾಕ್ ಉಭಯ ದೇಶಗಳ ರಾಜತಾಂತ್ರಿಕ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಫ್ರಾನ್ಸ್ ದ್ವಿಪಕ್ಷೀಯ ಮಾತುಕತೆ ನಡೆಸುವಂತೆ ತಿಳಿಸಿದೆ. ಪುಲ್ವಾಮಾ ದಾಳಿಯ ಕಾರಣಕರ್ತರಿಗೆ ಶಿಕ್ಷೆಯಾಗಬೇಕು ಎಂದು ಫ್ರಾನ್ಸ್ ಆಗ್ರಹಿಸಿದೆ. ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಬೇಕೆಂದು ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಹಾಗೂ ಫ್ರಾನ್ಸ್ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿವೆ. ಆಕಾಶವಾಣಿಯಲ್ಲಿ ಪ್ರಸಾರವಾದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನದ ಮಾತು ಕಾರ್ಯಕ್ರಮ ಕುರಿತ ಮನ್ ಕಿ ಬಾತ್ ರೇಡಿಯೋನಲ್ಲಿ ಸಾಮಾಜಿಕ ಕ್ರಾಂತಿ ಶೀರ್ಷಿಕೆಯ ಪುಸ್ತಕವನ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್ ಜೇಟ್ಲಿ, ರೇಡಿಯೋ ಪ್ರಬಲ ಮಾಧ್ಯಮವಾಗಿದ್ದು ಎಲ್ಲರಿಗೂ ಸುಲಭವಾಗಿ ಮಾಹಿತಿ ತಲುಪುತ್ತದೆ. ಟಿವಿ ವಾಹಿನಿಗಳು ಬಂದ ನಂತರವೂ ರೇಡಿಯೋ ಮಹತ್ವ ಕಡಿಮೆಯಾಗಿಲ್ಲ. ಪ್ರಧಾನಿಯವರು ಕಳೆದ 53 ತಿಂಗಳಿಂದ ನಿರಂತರವಾಗಿ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಮೂಲಕ ಮನ್ ಕಿ ಬಾತ್ ಹೆಜ್ಜೆ ಗುರುತು ಮೂಡಿಸಿದೆ. ಎಲ್ಲ ಜನರೊಂದಿಗೂ ಎಲ್ಲ ವಿಷಯಗಳ ಬಗ್ಗೆ ಸಂವಾದ ನಡೆಸಿದ ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ ಎಂದರು. मानता था कि जब सही समाचार क्या है इसका जजमेंट करना है तो प्रिंट मीडिया और रेडियो के लिए इससे बड़ा सुनहरा अवसर नहीं है टू स्ट्राइक बैक एंड रीगेन इट्स स्पेस. और रेडियो में रेडियो का पार्ट रिवाइवल हुआ एफएम चैनल्स के माध्यम से और ये पूरे विश्व में हुआ और एक पब्लिक से कम्युनिकेशन करना गवर्नेंस की क्योंकि इसकी रीच सबसे अधिक है. लाखों नागरिक ಎ ಸೂರ್ಯಪ್ರಕಾಶ್, ಮನ್ ಕಿ ಬಾತ್ ಕ್ರಾಂತಿಕಾರಿ ಕಾರ್ಯಕ್ರಮವಾಗಿದ್ದು ಪ್ರಧಾನಿ ಅವರು ಎಲ್ಲ ವರ್ಗದ ಜನರೊಂದಿಗೆ ಸಂವಾದ ನಡೆಸುವುದಕ್ಕೆ ಕಾರ್ಯಕ್ರಮ ಬಳಸಿಕೊಂಡಿದ್ದಾರೆ. ಈ ಮೂಲಕ ಅಂಬೇಡ್ಕರ್ ಅವರ ಆಶಯದ ಸಾಮಾಜಿಕ ಪರಿವರ್ತನೆಯತ್ತ ಮಹತ್ವದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಎಂದರು. ಪ್ರತಿ ಕಿತ್ನಾ ಉತ್ಸಾಹ ಪ್ರಧಾನ ಮಂತ್ರಿ ಆಪ್ ಅಲಗ್ ಅಲಗ್ ಮಾಧ್ಯಮ इस देश के कोने कोने से लोग भाग लेते हैं. इसके लिए मैं समझता हूं कि ये एक क्रांतिकारी अभियान है और इसके लिए आकाशवाणी भी बधाई का पात्र है. ಸ್ಮಾರ್ಟ್ ಹ್ಯಾಕಥಾನ್ ಅಡಿ ಪರಿಹಾರ ಇಲ್ಲ ಎಂದು ಭಾವಿಸಲಾದ ಸಮಸ್ಯೆಗಳನ್ನು ಚರ್ಚಿಸಿ ಅದನ್ನು ಬಗೆಹರಿಸಲಾಗುತ್ತಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಿರುವ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2019 ಗ್ರ್ಯಾಂಡ್ ಫಿನಾಲೆ ಉದ್ಘಾಟಿಸಿ ಮಾತನಾಡಿದ ಅವರು, ಅನ್ವೇಷಣೆ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತದೆ ಎಂಬ ಪ್ರಧಾನಿ ಮೋದಿ ಅವರ ಮಾತನ್ನು ಸ್ಮರಿಸಿದರು. 4 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿ 19 ನವೀನ ಪರಿಹಾರಗಳನ್ನು ಕಂಡುಹಿಡಿದಿದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ದೇಶವನ್ನು ಮುಂಚೂಣಿಗೆ ಕೊಂಡೊಯ್ಯಬಹುದಾಗಿದೆ ಎಂದರು. They discuss and
they come out with some bright idea of how to solve the problem which has no solution till today. And therefore, in first year, this was 40,000 students participated, and more than 19 solutions we have got. 19 solutions. Now they are in operation. So those things which were not in existence have come into existence. ಮೈಸೂರಿನಲ್ಲಿ ನಿನ್ನೆ ಜೆಡಿಎಸ್ ವತಿಯಿಂದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಮೈಸೂರು ನಾಗರಿಕ ಅಭಿನಂದನಾ ಸಮಾರಂಭದಲ್ಲಿ ಸಚಿವರಾದ ಜಿಟಿ ದೇವೇಗೌಡ, ಬಂಡೆಪ್ಪ ಕಾಶೆಂಪೂರ್, ಸಾರಾ ಮಹೇಶ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಮೈಸೂರಿಗೆ 3,000 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ 1 ರೂಪಾಯಿ ಹೆಚ್ಚಿಸಲಾಗಿದೆ. ರೈತರು ತಮ್ಮ ಬೆಳೆಗಳನ್ನು ಶೈತ್ಯಾಗಾರಗಳಲ್ಲಿ ಉಚಿತವಾಗಿ ಸಂಗ್ರಹಿಸಬಹುದಾಗಿದ್ದು ಅದರ ಬಾಡಿಗೆಯನ್ನು ಸರ್ಕಾರವೇ ನೀಡಲಿದೆ ಎಂದು ತಿಳಿಸಿದರು. ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಕೊಡೋದು 2,000 ಕೋಟಿ ಕೊಟ್ಟರೆ ನಾವು ಹಾಲು ಉತ್ಪಾದನೆ ಮಾಡ್ತಕ್ಕಂಥವರಿಗೆ ಪ್ರೋತ್ಸಾಹದ ಮುಖಾಂತರ ಮತ್ತೆ ನೀವು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವೇನು ಕೊಂಡುಕೊತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಖಜಾನೆ ಏನಿದೆ, ನೀವು ಪ್ರತಿ ತಿಂಗಳು ಕಟ್ಟತಕ್ಕಂಥ ತೆರಿಗೆ ಹಣ, ತೆರಿಗೆ ಹಣ ನಾನು ನಮ್ಮ ಬೆಳೆಯನ್ನ ಯಾವತ್ತು ಕೋಲ್ಡ್ ಸ್ಟೋರೇಜ್ನಲ್ಲೋ ಮಾರುಕಟ್ಟೆಯಲ್ಲೋ ಇಡ್ತೀರಿ, ಅದರ ಬಾಡಿಗೆ ಏನಿದೆ ಆ ಬಾಡಿಗೆಯನ್ನು ರಾಜ್ಯ ಸರ್ಕಾರವೇ ಕೊಡ್ತದೆ. ನಮ್ಮ ರೈತರು ಬೆಳೆಯತಕ್ಕಂಥ ಬೆಳೆಗೆ ಬೆಲೆ ಇದ್ದೇ ಇದ್ರೆ ಮಾರುಕಟ್ಟೆಗಳಲ್ಲಿ ನೀವು 2 ತಿಂಗಳು 3 ತಿಂಗಳು ಸಂಗ್ರಹ ಮಾಡಿ ಇಡಲಿಕ್ಕೆ ನಿಮ್ಗೆ ಹಣವನ್ನು ಸಾಲ ಮಾಡಲು ಕೊಡ್ಲಿಕ್ಕೆ ಆಗದೆ ಸಾಲಗಾರ ನಿಮ್ಮ ಮುಂದೆ ಬರಬಾರದು ಅಂತ ಹೇಳಿ. ಬಳ್ಳಾರಿಯಲ್ಲಿ ಇಂದು ಮತ್ತು ನಾಳೆ ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದ್ದು, ಸಂಜೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಉತ್ಸವದ ಮುನ್ನಾ ದಿನವಾದ ನಿನ್ನೆ ರಾತ್ರಿ ವಸಂತ ವೈಭವ ಕಾರ್ಯಕ್ರಮದಲ್ಲಿ ನೂರಾರು ಜಾನಪದ ಕಲಾತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ರಾಮ್ಪ್ರಸಾತ್ ಮನೋಹರ್. 130 ಕಲಾತಂಡಗಳು ಹಾಗೂ 10 ಸ್ತಬ್ಧ ಚಿತ್ರಗಳು ವಿಜಯನಗರದ ಪರಂಪರೆ ಸಾರುವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿವೆ ಎಂದರು. ಒಟ್ಟಾರೆ 2,000-3,000 ಜನಕ್ಕಿಂತ ಜಾಸ್ತಿ ಜನ ಕಲಾವಿದರೇ ಭಾಗವಹಿಸಿದ್ದಾರೆ, ಮತ್ತು ಸಾರ್ವಜನಿಕ ಒಂದು 5,000-6,000 ಜನ, ಒಟ್ಟಾರೆ 10,000 ಜನ ಮೆರವಣಿಗೆ ಮಾಡ್ತಾ ಇರೋದು. ಇದು ನಮ್ಮ ವಿಜಯನಗರ ಪಾರಂಪರ್ಯವನ್ನು ತೆರೆಸುವಂತ ಒಂದು ಕಾರ್ಯಕ್ರಮ ಅಂತ ಭಾವಿಸುತ್ತೆ. ಹೆಲಿಕಾಪ್ಟರ್ ಮೂಲಕ ಪರ್ಯಟನೆ ಮಾಡಿ ಹಂಪಿಯ ಗತ ವೈಭವವನ್ನು ಕಣ್ತುಂಬಿಕೊಳ್ಳುವ ಆಗಸದಲ್ಲಿ ಹಂಪಿ ಕಾರ್ಯಕ್ರಮ ಇದೇ 6ರವರೆಗೆ ನಡೆಯಲಿದೆ. ಅಂತರ್ಜಲ ಕುಸಿತದಿಂದ ಕಂಗೆಟ್ಟಿದ್ದ ಕೊಪ್ಪಳ ಜಿಲ್ಲೆ ಟೊಮ್ಯಾಟೊ ಬೆಳೆಗಾರರ ಪಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವರವಾಗಿ ಪರಿಣಮಿಸಿದೆ. ಯೋಜನೆಯ ನೆರವಿನಿಂದ ಕೊಪ್ಪಳ ಜಿಲ್ಲೆಯ ಹಿಟ್ನಾಳಿನ ಹಿರೇಖಾಸನಕಂಡಿ, ಗುದಗಳ್ಳಿ ಮತ್ತು ಕೆರಳ್ಳಿ ಗ್ರಾಮಗಳ ನೂರಾರು ರೈತರು ಹನಿ ನೀರಾವರಿ ಮೂಲಕ ಟೊಮ್ಯಾಟೊ ಬೆಳೆದು ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ತಾಲೂಕು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್ 70 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದಾರೆ. ಈ ಯೋಜನೆಯಿಂದ ರೈತರ ಬದುಕು ಹಸನಾಗಿದೆ ಎಂದರು. ಮೂರು ಗ್ರಾಮಗಳನ್ನು ಗುಚ್ಛ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದರಲ್ಲಿ ನಾವು ಹಿರೇಕಾಸನಗಡ್ಡಿ, ಗುಳದಳ್ಳಿ ಮತ್ತು ಕೆರಳ್ಳಿ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಇಲ್ಲಿ ಸುಮಾರು 70 ಹೆಕ್ಟರ್ನಷ್ಟು ಟೊಮ್ಯಾಟೊ ಹೊಸ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಿದ್ವಿ. ಇಲ್ಲಿನ ರೈತರು ಅತಿ ಆಸಕ್ತಿಯಿಂದ ಟೊಮ್ಯಾಟೊ ಬೆಳೆಯನ್ನು ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಯಡಿಯಲ್ಲಿ ಬರತಕ್ಕಂಥ ಸೂಕ್ಷ್ಮ ಹನಿ ನೀರಾವರಿ ವ್ಯವಸ್ಥೆಯೊಂದಿಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಇವತ್ತು ಟೊಮ್ಯಾಟೊ ಬೆಳೆಯನ್ನು ಬೆಳೀತಿದ್ದಾರೆ. ಕೊಡ್ತಾ ಇದ್ದೀವಿ. 1 ಹೆಕ್ಟರ್ಗೆ 50,000 ಹೆಕ್ಟರ್ಗೆ ಸಹಾಯಧನ ಇಲ್ಲಿ ರೈತರಿಗೆ ನೀಡ್ತಾ ಇದ್ವಿ. ಈ ಭೂಮಿಗೆ ತಕ್ಕ ಯೋಜನೆಯ ಫಲಾನುಭವಿ ಪಾಂಡುರಂಗಪ್ಪ, ಉತ್ತಮ ತಳಿಯಿಂದಾಗಿ ಉತ್ತಮ ಇಳುವರಿ ಬಂದಿದೆ, ಇದರಿಂದಾಗಿ ಉತ್ತಮ ದರ ಲಭಿಸಿದೆ ಎಂದರು.
ಈಗ ಒಳ್ಳೆ ಚಲೋ ಐತಿ, ಬೆಳೆನ ಬರ್ತೈತ್ರಿ, ಒಳ್ಳೆ ಬೆಳೆ ಇಳುವರಿನೂ ಐತಿ, ಚಲೋ ಇಳುವರಿ ಐತಿ ರೀ. 750-300 ರೂಪಾಯಿ ಸಿಕ್ತ. ಇನ್ನೋರ್ವ ಫಲಾನುಭವಿ ಶರಣಪ್ಪ, ಹನಿ ನೀರಾವರಿ ಅಳವಡಿಕೆಯಿಂದಾಗಿ ರೈತರಿಗೆ ತುಂಬಾ ಲಾಭವಾಗಿದೆ, ಇದರಿಂದ ಕಳೆ ಸಮಸ್ಯೆಯು ನಿಯಂತ್ರಣಕ್ಕೆ ಬಂದಿದೆ ಎಂದರು. ಬೆಳೆತಿದ್ರಿ, ಕಷ್ಟ ಪಡ್ಬೇಕಾಗತ್ತ ನಾವು ಬಹಳ, ಇದರಿಂದ ನಮಗೆ ಲಾಭ ಆಗೈತಿ. ಡ್ರಿಪ್ಪಿಂದ ಅನುಭವನೇ ಇದ್ದಿಲ್ಲ ನಮಗೆ ಮೊದಲು, ಇದು ಯಾವಾಗ ಮಾಡ್ಬೇಕನ್ನ ನೀವ ಒಂದು ಕಲಿಸಿಕೊಟ್ಟು ಇದರಿಂದ ನಾವು ದೊಡ್ಡ ಲಾಭ ತೆಗೆದೀವಿ. ನಮಗೆ ಉತ್ತವರ್ಣ ಆಗೈತಿ. ಏನು ಒಂದು ಪೈಸೆ ತಗೊಳ್ಳಂತ ಒಂದು ಡ್ರಿಪ್ ಕೊಟ್ಟಿರಿ ನೀವು, ಒಂದು ದಾರಿ ಹೆಚ್ಚು ಕೊಟ್ಟಿದ್ದು ನಮಗೆ ಒಳ್ಳೆಯ ಮಾರ್ಗ ಅಂತ ನಾವು ಹೇಳಬಲ್ಲಿವಿ ರೀ. ಇಟ್ನಾಳ್ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರುದ್ರಪ್ಪ ಬಿಡ್ನಾಳ್, ರೈತರಿಗೆ ಹನಿ ನೀರಾವರಿ ಬಗ್ಗೆ ಮಾಹಿತಿ ಇರಲಿಲ್ಲ, ಈಗ ಉತ್ತಮ ಇಳುವರಿ ಬಂದಿದೆ, ರೈತರು 2-3 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ ಎಂದರು. ರೈತರು ಬರಗಾಲ ಇದ್ರು, ಸಾಲಗಾರರಾಗಿದ್ರು, ಏನೋ ಒಂದು ನಾವು ಅವ್ರಿಗೆ ಏನು ಗುರುತಿಲ್ಲದಂತ ಹನಿ ನೀರಾವರಿ ಮತ್ತು ಮಲ್ಚಿಂಗ್ ಹಾಕಿಸಿ ಟಮಾಟೆಗೆ ಕೊಡಿಸಿ ಒಂದು ಇಳುವರಿ ತಗೊಂಡು ಇವತ್ತು ಒಂದು ದಿನ ಮಾರ್ಕೆಟ್ ಹೆಚ್ಚನ ಆಗ್ಬೋದು, ಒಂದಿನ ಕಮ್ಮನ ಆಗ್ಬೋದು. ಇವತ್ತಿನ ಮಾರ್ಕೆಟಿನ ಮೂಮೆಂಟ್ನಾಗ ಬಿಫೋರ್ ಪ್ಲಾಂಟೇಷನ್ ಮಾಡ್ಕೊಂಡು ಈಗ ಏನು ತಕ್ಕಂದ್ರೆ ಅವ್ರು 2-3 ಲಕ್ಷ ರೂಪಾಯಿ ತಗೊಂಡಾರ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಯೋಜನೆಯ ಲಾಭವನ್ನು ಫಲಾನುಭವಿಗಳು ಪಡೆಯುತ್ತಿದ್ದು, ಆಸ್ಪತ್ರೆಯಲ್ಲಿ ಯೋಜನೆಯಡಿ ಉಚಿತ ಆರೋಗ್ಯ ಸೇವೆ ದೊರಕಲಾಗುತ್ತಿದೆ. ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಹೊಂದಿದ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಕೊಟ್ಟರು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸಿಂಧು ಶ್ರೀ. ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿಗೆ ತಂದು ತಮ್ಮಂತಹ ಬಡಜನರಿಗೆ ಅನುಕೂಲ ಮಾಡಿದೆ ಎಂದರು. ತಾಲೂಕು ವೈದ್ಯಾಧಿಕಾರಿ ಡಾ ಶಾಂಭವಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಪ್ರತಿನಿತ್ಯ 30 ಹೆಚ್ಚು ಮಂದಿ ಸಂಬಂಧಪಟ್ಟ ಕಾಯಿಲೆಗಳನ್ನು ನೀಡಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಅವ್ರ ಮನೆ ಬಿದ್ದು ಎಡಗಾಲಿಂದ ಮೂಳೆ ಫ್ರಾಕ್ಚರ್ ಆಗಿದೆ. ಫಲಾನುಭವಿ ಇಲ್ಲಿ ಬಂದ್ವಿ, ಹಾಸ್ಪಿಟಲ್ ಬಿದ್ದು ಕಾಲು ಮೂಳೆ ಮುರಿದಿದ್ದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ವೆಚ್ಚವಾಗುತ್ತಿದ್ದು ಇದೊಂದು ಒಳ್ಳೆಯ ಆರೋಗ್ಯ ಸೇವೆ ಎಂದರು. ಅದಕ್ಕೆ ಬ್ಲಡ್ ಎಲ್ಲ ಕೊಡ್ತಾ ಇದ್ದೀವಿ, ಈಗ ನಾಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಸಮಸ್ಯೆ ಇದೆ, ಎಲ್ರಿಗೂ ನಾನು ಹೇಳೋದಿಷ್ಟೇ, ಬಂದು ಈ ಸ್ಕೀಮನ್ನ ಇದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಆಪರೇಷನ್ ಮಾಡಿಸ್ಕೊಳ್ಳಿ, ನಿಮ್ಗೆ ಫ್ರೀ ಆಗುತ್ತೆ. ಮನೆ ಹತ್ರ ಬಿದ್ದುಬಿಟ್ಟು ಕಾಲಿಗೆ ಒಂದು ಪೆಟ್ ಮಾಡಿಕೊಂಡು ಮೇನ್ ಮೂಳೆ ಯೋಜನೆಯಡಿ ತಮ್ಮ ಅಜ್ಜಿ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಅವರು ಎಲ್ಲರಿಗೆ ಟ್ರೀಟ್ಮೆಂಟ್ ಅನ್ಕೊಟ್ಟು ಉಚಿತವಾಗಿ ಮಾಡಿಸ್ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಸದುಪಯೋಗ ಆಗಿದೆ. ಇದೇ ರೀತಿ ತಾವೆಲ್ಲರೂ ಬಂದು ಇಲ್ಲಿ ಬಂದು ಸದುಪಯೋಗ ಪಡಿಸ್ಕೊಳ್ಬೇಕಂತ ಕೇಳ್ಕೊಂತ ನಾವು ಭಾರಿ ಆಸೆಯಿಂದ ಪ್ರಕಟಣೆಯಿಂದ ಕೇಳ್ಕೊಳ್ತೇವೆ. ಈಗಾಗಲೇ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ತೀರ್ಥಹಳ್ಳಿ ಆರೋಗ್ಯ ಮಿತ್ರ ಕಾರ್ಯಕರ್ತ ರಾಮ್ ಆಸ್ಪತ್ರೆಗೆ ಬರುವ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸುತ್ತಿದ್ದು ಇದಕ್ಕಾಗಿ ಸರ್ಕಾರ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿದೆ ಎಂದು ವಿವರಿಸಿದರು. ಇಲ್ಲಿ ನಮ್ಮಲ್ಲಿ ಬಂದಂತ ಎಲ್ಲಾ ಫಲಾನುಭವಿಗಳಿಗೆ ಅಂದ್ರೆ ಟ್ರೀಟ್ಮೆಂಟ್ ಗೆ ಅಡ್ಮಿಟ್ ಆಗಿರುವಂತ ಎಲ್ಲಾ ಪೇಷಂಟ್ ಗಳಿಗೆ ಸಹ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಇದು ಕಾರ್ಡ್ ಅನ್ನು ಕೊಡುವುದರ ಮುಖಾಂತರ ಅವರಿಗೆ ಫ್ರೀ ಆದ ಟ್ರೀಟ್ಮೆಂಟ್ ಅನ್ನ ನಾವು ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ. ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಳೆದ ಒಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಿಶ್ಚಲ್, ಕಳೆದ ಒಂದು ತಿಂಗಳಿನಿಂದ ಈ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರುತ್ತಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಅಗತ್ಯ ಇರುವ ಆರೋಗ್ಯ ಸೇವೆಯನ್ನು ನೀಡುತ್ತಿದ್ದು ಅಗತ್ಯವಿದ್ದಲ್ಲಿ ಸರ್ಕಾರದ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೂ ಶಿಫಾರಸು ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಕೀಲುಮೂಳೆ ತಜ್ಞರು, ಕಣ್ಣಿನ ತಜ್ಞರು ಹಾಗೂ ಅರವಳಿಕೆ ತಜ್ಞರು, ಗಂಟಲು ತಜ್ಞರು ಸೇವೆಗಳು ಜನಗಳಿಗೆ ಉಚಿತವಾಗಿ ಉತ್ತಮವಾದ ವ್ಯವಸ್ಥೆಯಲ್ಲಿ ಲಭ್ಯವಾಗ್ತಾ ಇದೆ.
ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಿನ್ನೆ ಕೇಂದ್ರ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ನೋಂದಣಿ ಜಾಗೃತಿ ಅಭಿಯಾನ ಮತ್ತು ಮತದಾರರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ರೋಷನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಜಾಥಾದಲ್ಲಿ ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯ ಸಂಘ, ದಿವ್ಯಾಂಗರು, ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ. ಈ ವರ್ಷ ಡಿಡಿ ನ್ಯೂಸ್ನೊಂದಿಗೆ ಮೊಹಮ್ಮದ್ ರೋಷನ್. ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಸ್ವೀಪ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ವರ್ಷದ ಚುನಾವಣೆಯಲ್ಲಿ ಹಿರಿಯ ನಾಗರಿಕರು ಹಾಗೂ ದಿವ್ಯಾಂಗರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಲಾಗುವುದು. ಯುವ ಮತದಾರರನ್ನು ಗುರುತಿಸಲು ಎಲ್ಲಾ ಕಾಲೇಜುಗಳಲ್ಲೂ ಮಿಂಚಿನ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವರ್ಷ ಎಲೆಕ್ಷನ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಯಂಗ್ ವೋಟರ್ಸ್ ಟಾರ್ಗೆಟ್ ಮಾಡಲಿಕ್ಕೆ ಪ್ರತಿ ಕಾಲೇಜಲ್ಲಿ ನಾವು ಮಿಂಚಿನ ನೋಂದಣಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಒಟ್ಟು 116 ಕಾಲೇಜುಗಳಲ್ಲಿ ನಾವು ಆಲ್ರೆಡಿ 70 ಕಾಲೇಜು ನಾವು ಕವರ್ ಮಾಡಿದ್ದೀವಿ. ಚನ್ನಪಟ್ಟಣದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ನಿನ್ನೆ ಉದ್ಘಾಟಿಸಿದರು. ನಂತರ ರಾಜ್ಯದ 21ನೇ ಪಾಸ್ಪೋರ್ಟ್ ಸೇವಾ ಕೇಂದ್ರ ಉದ್ಘಾಟಿಸಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ಬುಕ್ ವಿತರಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರು ಪ್ರಧಾನ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಲ್ ಅರವಿಂದ್ ವರ್ಮಾ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ವಿವರಿಸಿದರು. ರನ್ ಫ್ರಮ್ ಚೇನಾಪಟ್ನ ಟು ಬೆಂಗಳೂರು ವಿಚ್ ವಾಸ್ ಫಾರ್ ಅವೇ ಫ್ರಮ್ ಹಿಯರ್. ನಮ್ಮ ಪಕ್ಷದ ರಾಷ್ಟ್ರೀಯ ಡಿಕೆ ಸುರೇಶ್ ಈ ಸೇವಾ ಕೇಂದ್ರದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದರು. ದೇಶದ ಭದ್ರತೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿದೆ ಎಂದು ಕರೆ ನೀಡಿದರು. ಒಂದಾಗಿ ಕೆಲಸ ಮಾಡಬೇಕು, ಈ ದೇಶದ ಭದ್ರತೆಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಆ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ಹಾಗೂ ಸುರ್ ಬಹಾರ್ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಸಂಗೀತ ಶ್ರದ್ದಾಂಜಲಿ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್, ಜನರು ನೆಮ್ಮದಿಯಿಂದ ಜೀವನ ನಡೆಸುವಂತಾಗಲು ಯೋಧರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಎಂದು ಸ್ಮರಿಸಿದರು. ಅನೇಕ ಜನ ಯೋಧರು ಇದುವರೆಗೆ ಪ್ರಾಣ ತೆತ್ತಿದ್ದಾರೆ. ನಮ್ಮ ನೆಮ್ಮದಿಗೋಸ್ಕರ ಪ್ರಾಣ ತೆತ್ತಿರುವಂತಹ ಸರಣಿ ಘಟನೆಗಳೇ ಈ ದೇಶದ ಇತಿಹಾಸದಲ್ಲಿ ನಡೆದು ಹೋಗಿದೆ. ಇತ್ತೀಚೆಗೆ ಸೇರಿಕೊಂಡಂತಹ ಮತ್ತೊಂದು ಘಟನೆ ಅಂದರೆ ಅತ್ಯಂತ ಖಂಡನೀಯವಾದಂತಹ ಘಟನೆ ಈ ದೇಶದ ಇತಿಹಾಸದಲ್ಲಿ ನಡೀತು. ಗಾಯಕಿ ಸಂಗೀತ ಕಟ್ಟಿ ಮತ್ತು ತಂಡ ದೇಶಭಕ್ತಿ ಗೀತೆಗಳನ್ನು ಪ್ರಸ್ತುತಪಡಿಸಿತು. ಕ್ರಿಕೆಟ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯಗಳಲ್ಲಿ ಆರಂಭವಾಗಲಿದೆ. ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬರುವ ಮೇ 30ರಂದು ಆರಂಭವಾಗಲಿರುವ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಮುನ್ನ ಇದು ಕೊನೆಯ ಸರಣಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2022ರ ವೇಳೆಗೆ ಎಲ್ಲರಿಗೂ ವಸತಿ ಕಲ್ಪಿಸುವ ಗುರಿ, ಮನೆಗಳ ನಿರ್ಮಾಣ ಕಾರ್ಯಕ್ಕೆ ಕೇಂದ್ರದ ವಿಶೇಷ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ವಿಂಗ್ ಕಮಾಂಡರ್ ತವರಿಗೆ ವಾಪಸ್, ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕ್ನಿಂದ ಸತತ ಕದನ ವಿರಾಮ ಉಲ್ಲಂಘನೆ.
ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಕೃಷಿ ಉತ್ಪನ್ನಗಳಿಗೆ ಉಚಿತ ಶೈತ್ಯಾಗಾರ ಸೌಲಭ್ಯ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದ ಪ್ರವಾಸಿ ತಂಡದಿಂದ ಬ್ಯಾಟಿಂಗ್ ಆಯ್ಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.